ಈ ವರ್ಷದ ಮೊದಲ ಸೂರ್ಯಗ್ರಹಣವು ನಡೆಯಲಿದೆ ಈ ಬಾರಿ ನಡೆಯುತ್ತಿರುವ ಸೂರ್ಯಗ್ರಹಣವು ತುಂಬಾ ವಿಶಿಷ್ಟ ಹಾಗೂ ಅತಿ ಹೆಚ್ಚು ಪ್ರಭಾವವನ್ನ ಉಂಟು ಮಾಡುವ ವಿಶೇಷ ಸೂರ್ಯಗ್ರಹಣ ಇರಲಿದೆ ಈ ಬಾರಿಯ ಸೂರ್ಯಗ್ರಹಣವು ಐತಿಹಾಸಿಕ ದಾಖಲೆ ಸೃಷ್ಟಿಸುವ ಪ್ರಭಾವವನ್ನ ಬೀರುವ ಸಾಧ್ಯತೆ ಇದ್ದು ಕೆಲವು ರಾಶಿಗಳಿಗೆ ಅವರ ಜೀವನದಲ್ಲಿ ಬಯಸಿದ ಸಿರಿ ಸಂಪತ್ತು ಹೆಣ್ಣು ಹೊನ್ನು ಮಣ್ಣು ಅವರ ಪಾಲಾಗಲಿವೆ ಆದರೆ ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವು ಸೂರ್ಯಗ್ರಹಣವಲ್ಲ ಇದು ಸೂರ್ಯಗ್ರಹಣಗಳಲ್ಲಿ ತುಂಬಾ ವಿಶೇಷ ಹಾಗೂ ವಿಚಿತ್ರವೂ ಕೂಡ ಇರಲಿದೆ ಯಾಕೆ ವಿಚಿತ್ರ ಅನ್ನೋದಾದ್ರೆ ಅಷ್ಟೊಂದು ಪ್ರಭಾವವನ್ನ ಉಂಟು ಮಾಡಲಿದೆ ಆದ್ರೆ ಬಹಳಷ್ಟು ಜನ ಇಂತಹ ಒಳ್ಳೆಯ ಒಂದು ಸುವರ್ಣ ಅವಕಾಶಕ್ಕಾಗಿ ಹಾಗೂ ಸಮಯ ಸಾಧನೆಗಾಗಿ ಕಾದು ಕುಳಿತಿರ್ತಾರೆ ದಿನನಿತ್ಯ ಸಾವಿರಾರು ಜನ ಲಕ್ಷಾಂತರ ಜನ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿರುತ್ತಾರೆ ಬಹಳಷ್ಟು ಜನ ಸಂತಾನ ಫಲವಿಲ್ಲದೆ ಎಲ್ಲ ವೈದ್ಯ ಲೋಕವನ್ನೇ ಮೀರಿಸುವಷ್ಟು ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ನೀಡಿರುತ್ತಾರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾಗಶಃ ಇರುತ್ತದೆ ಇದು ಪೆಸಿಫಿಕ್ ಮಹಾಸಾಗರ ದಕ್ಷಿಣ ಅಮೆರಿಕಾದ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳು ಅಂಟಾರ್ಟಿಕಾ ಮತ್ತು ಅಟ್ಲಾಂಟಿಕ್ನಲ್ಲಿ ಕಾಣಬಹುದು ಭಾಗಶಃ ಕಾರಣ ಭಾರತದಲ್ಲಿ ಮೊದಲ ಸೂರ್ಯಗ್ರಹಣ ಗೋಚರಿಸೋದಿಲ್ಲ ಇಂತಹ ಸ್ಥಿತಿಯಲ್ಲಿ ಅವರ ಸೂತಕ ಮಾನ್ಯವಾಗಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಮೂವತ್ತರ ಶನಿವಾರ ರಾತ್ರಿ ಹನ್ನೆರಡು ಹತ್ತೊಂಬತ್ತರ ಏಳರವರೆಗೆ ಸಂಭವಿಸುತ್ತದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸೋದಿಲ್ಲ ಆದ್ರಿಂದ ಈ ಸೂರ್ಯಗ್ರಹಣವು ಯಾವುದೇ ಧಾರ್ಮಿಕ ಪರಿಣಾಮವನ್ನ ಬೀರೋದಿಲ್ಲ ಅಥವಾ ಅದರ ಸೂತಕದ ಅವಧಿಯು ಮಾನ್ಯವಾಗಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲ ಸೂರ್ಯಗ್ರಹಣವು ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಅಟ್ಲಾಂಟಿಕ್ ಪೆಸಿಫಿಕ್ ಸಾಗರದ ನೈಋತ್ಯ ಭಾಗದಲ್ಲಿ ಗೋಚರಿಸೋದಿಲ್ಲ ಶನಿಯ ರಾಶಿಯಲ್ಲಿ ಶುಕ್ರ ಮತ್ತು ಮಂಗಳ ಗ್ರಹಗಳ ಸಂಯೋಜನೆ ಮೂರು ರಾಶಿಯವರೆಗೆ ತರಲಿದೆ ಅದೃಷ್ಟದ ಬಾಗಿಲು ಎರಡನೇ ಸೂರ್ಯಗ್ರಹಣವು ಅಕ್ಟೋಬರ್ ಇಪ್ಪತ್ತೈದರಂದು ಮಂಗಳವಾರ ನಡೆಯಲಿದೆ ಈ ಸೂರ್ಯಗ್ರಹಣ ಅಕ್ಟೋಬರ್ ಇಪ್ಪತ್ತೈದರಂದು ಸಂಜೆ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಆದರೆ ಇದು ಸಂಜೆ ಐದು ನಲವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಏಷ್ಯಾದ ನೈಋತ್ಯ ಭಾಗ ಯುರೋಪ್ ಅಟ್ಲಾಂಟಿಕ್ ಮತ್ತು ಆಫ್ರಿಕಾ ಖಂಡದ ಈಶಾನ್ಯ ಭಾಗದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸಲಿದೆ ಈ ಸೂರ್ಯಗ್ರಹಣವು ಭಾರತದ ಕೆಲವು ಭಾಗಗಳಲ್ಲಿ ಕಾಣಬಹುದು ಆದ್ರಿಂದ ಈ ಸೂರ್ಯಗ್ರಹಣ ಮತ್ತು ಸೂತಕ ಅವಧಿಯ ಪರಿಣಾಮವು ಮಾನ್ಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸೂರ್ಯಗ್ರಹಣಗಳು ಸಂಭವಿಸಲಿವೆ ಅದರಲ್ಲಿ ಮೊದಲನೆಯದ್ದು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ಮತ್ತು ಎರಡನೆಯದ್ದು ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆಯಲಿದೆ